ಇವತ್ತು ಸಹ ನೆನ್ನೆಯೂ ಸಹ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ, ಇವತ್ತು ಒಂದು ಅಡ್ವರ್ಟೈಸ್ಮೆಂಟ್ ಇದೆ. ನುಡಿದಂತೆ ನಡೆದಿದ್ದೇವೆ, ನುಡಿದಂತೆ ನಡೆದಿದ್ದೇವೆ ಹೇಳಿದ್ದಾರೆ ಅಡ್ವರ್ಟೈಸ್ಮೆಂಟಲ್ಲಿ ಟಾಪ್ನಲ್ಲಿ. ಇಲ್ಲಿ ಯಾವ ರೀತಿ ನೀವು ನುಡಿದಂತೆ ನಡೆದಿದ್ದೀರಿ? ಅದೆಂಥದ್ದು ಉಚಿತ ವಿದ್ಯುಚ್ಛಕ್ತಿ ಕೊಟ್ಟು ಅದೇನೋ ಮನೆಗಳಿಗೆ ಬೆಳಕು ಕೊಟ್ಟಿದ್ದೀರಿ ಅಂತಲ್ಲ, ಇಲ್ಲಿವರೆಗೆ ಪಾಪ ಬೆಳಕೆ ಕಂಡಿರಲಿಲ್ಲ ಮನೆಗಳು. ನೀವು ಉಚಿತ ಕರೆಂಟ್ ಕೊಟ್ಟ ಮೇಲೆ ಬೆಳಕು ಕಾಣ್ತಾವ್ರು ಪಾಪ ಅವರು. ನಾನು ಕೆಲವು ಕುಟುಂಬಗಳ ಪರಿಸ್ಥಿತಿಯನ್ನು ಗಮನಿಸಿದ್ದೇನೆ. ನೀವೇನು 200 ಯೂನಿಟ್ ಕರೆಂಟನ್ನು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ರಿ, ನಂತರ ಕೆಲವು ಗೈಡ್ಲೈನ್ಸ್ ಹಾಕಿದ್ರಲ್ಲ ಅದಕ್ಕೂ ನನ್ನ ತಕರಾರಿಲ್ಲ. ಗೃಹಜ್ಯೋತಿ ಸ್ಕೀಮ್ನಲ್ಲಿ ನೀವೇನು ಗೈಡ್ಲೈನ್ಸ್ ಹಾಕಿ ಕಳೆದ ಒಂದು ವರ್ಷದ ಸರಾಸರಿ ಗ್ರಾಹಕರು ಉಪಯೋಗ ಮಾಡ್ತಕ್ಕಂಥ ವಿದ್ಯುಚ್ಛಕ್ತಿಯ ಆಧಾರದ ಮೇಲೆ ನೀವೇನು ನಿಗದಿ ಮಾಡಿದ್ರೆ ಈ ಉಚಿತ ಕರೆಂಟನ್ನು, ಕೆಲವು ಕುಟುಂಬಗಳಲ್ಲಿ 220 230 240 ಯೂನಿಟನ್ನು ಯೂಸ್ ಮಾಡ್ತಾ ಇದ್ರಿಂದ ನೀವು 200 ಯೂನಿಟ್ ಉಚಿತ ಕರೆಂಟು ಅಂತ ಹೇಳೋವರಿಗೆ, ಯಾವಾಗ ನೀವು 200 ಯೂನಿಟ್ಗೆ ಉಚಿತ ಕರೆಂಟು ಅಂತ ಹೇಳಿದ್ರಿ, ಆ 230 240 ಯೂನಿಟ್ ಯೂಸ್ ಮಾಡ್ತಾ ಇದ್ರಲ್ಲ ಅವರು ಪಾಪ ಯಾಕೋ ಉಚಿತವಾಗಿ ವಿದ್ಯುಚ್ಛಕ್ತಿ ದೊರಕ್ತದೆ ಅಂತ ಹೇಳಿ ಆ 30-35 ಯೂನಿಟ್ ಏನು ಯೂಸ್ ಮಾಡ್ತಾ ಇದ್ದು ಅದನ್ನು ರಿಡ್ಯೂಸ್ ಮಾಡ್ಕೊಂಡ್ರೀಗ ಕಳೆದ ತಿಂಗಳು. ಆ ಕುಟುಂಬಗಳಿಗೆ ನೀವೇನು ಮಾಡಿದ್ದೀರೀಗ, ಬಿಲ್ ಕಳಿಸಿದ್ದೀರಲ್ಲ 230 ಕಳಿಸೋರೀಗ. ನೀನು ಮೊದಲು 230 ಯೂಸ್ ಮಾಡ್ತಿದ್ದೆ, ಈಗ ನೀನು 200 ಕಡಿಮೆ ಮಾಡಿದೀಯ ಅಂತೇಳಿ ಕಡಿಮೆ ಮಾಡೋಕ್ಕಾಗಲ್ಲ, 230 ಬಿಲ್ ಕಟ್ಟು ಅಂತ ಕಳಿಸೋರೀಗ. ಇದು ನೀವು ನುಡಿದಂತೆ ನಡೆದಿರತಕ್ಕಂಥದ್ದು. ಇನ್ನು 50-55 ಯೂನಿಟ್ ಉಪಯೋಗ ಮಾಡೋನು, 10% ಅಂತ ಏನೋ ಕೊಟ್ಟರಲ್ಲ ಈಗ ಅವನಿಗೆ ಗ್ರೇಸ್ ಮಾರ್ಕ್ಸು, 10% ಉಪಯೋಗ ಮಾಡ್ಬೋದು ಹೆಚ್ಚಿಗೆ ಅಂತ ಹೇಳಿ. ಅದರ ಮೇಲೆ 2 ಯೂನಿಟ್ಟು 3 ಯೂನಿಟ್ಟು ಉಪಯೋಗ ಮಾಡಿದ್ರು 250 ರೂಪಾಯಿ ಕಟ್ಟು ಅಂತೇಳಿ ಬಿಲ್ ಕಳಿಸಿದಿರಿ. ಅಲ್ಲೆಲ್ಲೋಗಿ ಕಲಬುರ್ಗಿಗೆ ಹೋಗೋರೀಗ ಏನೋ ಫಲಾನುಭವಿಗಳಿಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈಗ ಫಲಾನುಭವಿಗಳಿಗೆ ಉಚಿತ ಬಿಲ್ನ ಕೊಡಲಿಕ್ಕೆ ಹೊರಟವರಲ್ಲಿ. ಇದು ನೀವು ನುಡಿದಂತೆ ನಡೆದಿರತಕ್ಕಂಥದ್ದು. ನಾನು ಹೇಳೋದಲ್ಲ, ನಿನ್ನೆ ಇಲ್ಲೇ ಒಂದು ಪತ್ರಿಕೆಯಲ್ಲಿ ನೀವು ಬರ್ಕೊಂಡಿದ್ದೀರಿ, ಇನ್ನೂ 2-3 ಪತ್ರಿಕೆಯಲ್ಲಿ ಬರೆದಿದ್ದೀರಿ, ಹೌ ಫಾಸ್ಟ್ ಆಸ್ ಕಾಟ್ ಅಪ್ ವಿತ್ ಬೆಸ್ಕಾಮ್ ಕನ್ಸ್ಯೂಮರ್ಸು ಡೀಟೇಲ್ ಇದರಲ್ಲಿ ಎಲ್ಲ ಬರೆದಿದ್ದೀರಿ. ಅಧಿಕಾರಿಗಳಿಗೆ ಕೇಳಿದರೆ ಈಗ 230 ಯೂಸ್ ಮಾಡ್ತಾ ಇದ್ದಿದ್ದ ಯೂನಿಟ್ನ 190 ಯೂಸ್ ಮಾಡ್ತಾನಲ್ಲ ಅವನಿಗೆ ಫುಲ್ ಬೇ 230 ಕೊಟ್ಟಿದ್ದೀರಲ್ಲ, ಈಗ ಅದಕ್ಕೇನು ತೀರ್ಮಾನ ಮಾಡ್ತೀರಿ ಅಂದರೆ ಅದು ನೋಡ್ಬೇಕು ಸರ್ಕಾರ ಮುಂದೆ ವರ್ಷ ಏನು ಮಾಡ್ತಾರೆ ನೋಡಬೇಕು ಅಂತ ಹೇಳ್ತಾರೆ ಇಲ್ಲಿ ಅಧಿಕಾರಿಗಳು ಕೇಳಿದ್ರೆ ಮಾಧ್ಯಮ ಸ್ನೇಹಿತರು. ಇದು ನೀವು ನುಡಿದಂತೆ ನಡೆದಿರೋದು, ಕಲಬುರ್ಗಿಗೆ ಹೋಗಿದ್ದೀರಿ ಈಗ ಕೊಡೋಕ್ಕೆ ಎಲ್ಲರಿಗೂ ಉಚಿತ ಬಿಲ್ನ. ಇದಕ್ಕೆ ನಾನು ಹೇಳಿದ್ದು ಟೋಪಿ ಹಾಕೋಕ್ಕೂ ಒಂದು ಇತಿಮಿತಿ ಇದೆ. ಚೆಂಡು ಮುಡಿಸ್ಕೊಂಡು ಹೋಗಿ ಮುಡ್ಕೊಂಡು ಹೋಗಿದ್ರಿ ಬಿ ಜೆ ಪಿ ಸರ್ಕಾರದಲ್ಲಿ, ಅದಕ್ಕೆ ಹೇಳಿದೆ ಚೆಂಡು ಮುಡ್ಕೊಂಡು ಹೋದವರು ರಾಜ್ಯದ ಜನತೆ ಮೇಲೆ ತಲೆ ಫ್ಲವರ್ ಪಾಟ್ ಇಡ್ತಾ ಇದ್ದೀರಿ ಅಂತ ಹೇಳಿ ಹಲವಾರು ಬಾರಿ ಹೇಳಾಯ್ತು ನಾನು. ಇದು ಈ ಸರ್ಕಾರದ ಗ್ಯಾರಂಟಿ ಕಾರ್ಯಕ್ರಮಗಳು.